ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 3/3/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಸೆರಾವೀಕ್ ಜಾಗತಿಕ ಶಕ್ತಿ ಮತ್ತು ಪರಿಸರ ನಾಯಕತ್ವ ಪ್ರಶಸ್ತಿಯನ್ನು ಸೆರಾವೀಕ್ ಕಾನ್ಫರೆನ್ಸ್ 2021 ಯಾವ ಭಾರತೀಯರಿಗೆ ನೀಡಲಾಗುವುದು? ಸರಿಯಾದ ಉತ್ತರ ಆಪ್ಷನ್ 2, ನರೇಂದ್ರ ಮೋದಿ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೆರಾವೀಕ್ ಗ್ಲೋಬಲ್ ಎನರ್ಜಿ ಮತ್ತು ಎನ್ವಿರಾನ್ಮೆಂಟ್ ಲೀಡರ್ಶಿಪ್ ಪ್ರಶಸ್ತಿಯನ್ನು ಸೆರಾವೀಕ್ ಕಾನ್ಫರೆನ್ಸ್ 2021 ಸಂದರ್ಭದಲ್ಲಿ ಸ್ವೀಕರಿಸಲಿದ್ದಾರೆ. ಸೆರಾವೀಕ್ ಕಾನ್ಫರೆನ್ಸ್ 2021 March 1-5, 2021 ಟೆಕ್ಸಾಸ್ನ ಹೂಸ್ಟನ್ ಮೂಲದ ಮಾಹಿತಿ ಮತ್ತು ಒಳನೋಟಗಳ ಕಂಪನಿ IHS ಮಾರ್ಕೆಟ್ ಆಯೋಜಿಸಿದೆ. ಇದು ಸಮ್ಮೇಳನದ 36ನೇ ಆವೃತ್ತಿಯಾಗಿದ್ದು, ಮೊದಲ ಬಾರಿಗೆ ಸಮ್ಮೇಳನವು ಎಲ್ಲ ವರ್ಚುವಲ್ ಇವೆಂಟ್ ಆಗಿದೆ. ಇದರ ಥೀಮ್ ಹೊಸ ನಕ್ಷೆ, ಶಕ್ತಿ, ಹವಾಮಾನ ಮತ್ತು ಭವಿಷ್ಯದ ಚಾರ್ಟಿಂಗ್, ದ ನ್ಯೂ ಮ್ಯಾಪ್, ಎನರ್ಜಿ, ಕ್ಲೈಮೇಟ್ ಅಂಡ್ ಚಾರ್ಟಿಂಗ್ ದ ಫ್ಯೂಚರ್. IHS ಮಾರ್ಕೆಟ್ ಅವರ ಸೆರಾವೀಕ್ ಇಂಧನ ಉದ್ಯಮದ ನಾಯಕರು, ತಜ್ಞರು, ಸರ್ಕಾರಿ ಅಧಿಕಾರಿಗಳು ಮತ್ತು ನೀತಿ ನಿರೂಪಕರು, ತಂತ್ರಜ್ಞಾನದ ಮುಖಂಡರು, ಹಣಕಾಸು ಮತ್ತು ಕೈಗಾರಿಕಾ ಸಮುದಾಯಗಳು ಮತ್ತು ಇಂಧನ ತಂತ್ರಜ್ಞಾನ ನಾವೀನ್ಯಕಾರರು ಹೊಸ ಆಲೋಚನೆಗಳು, ಒಳನೋಟ ಮತ್ತು ಎದುರಿಸುತ್ತಿರುವ ದೊಡ್ಡ ಸವಾಲುಗಳಿಗೆ ಪರಿಹಾರ ನೀಡುತ್ತದೆ. ಸೊ 2 ಈಸ್ ದಿ ರೈಟ್ ಆನ್ಸರ್. ವಿನೇಶ್ ಪೋಗಾಟ್ ಇತ್ತೀಚೆಗೆ ಮಾಜಿ ವಿಶ್ವ ಚಾಂಪಿಯನ್ ವನೇಸಾ ಕಲಾರ್ಜಿನ್ಸ್ಕೆ ಅವರನ್ನು ಸೋಲಿಸಿ 53 kg ವಿಭಾಗದಲ್ಲಿ 24 ಔಟ್ಸ್ಟ್ಯಾಂಡಿಂಗ್ ಅರ್ಕೇನಿಯನ್ ರೆಸ್ಲರ್ಸ್ ಅಂಡ್ ಕೋಚಸ್ ಮೆಮೋರಿಯಲ್ ಟೂರ್ನಿಮೆಂಟ್ನಲ್ಲಿ ಚಿನ್ನ ಗೆದ್ದರು. ವನೇಸಾ ಕಾಲಿಡ್ಸಿನ್ಸ್ಕೆ ಯಾವ ದೇಶಕ್ಕೆ ಸೇರಿದವರು? ಸರಿಯಾದ ಉತ್ತರ ಆಪ್ಷನ್ 3, ಬೆಲಾರಸ್. 2021 February 28 ಕೀವ್ನಲ್ಲಿ ನಡೆದ 24th ಔಟ್ಸ್ಟ್ಯಾಂಡಿಂಗ್ ಉರ್ಕೇನಿಯನ್ ರೆಸ್ಲರ್ಸ್ ಅಂಡ್ ಕೋಚಸ್ ಮೆಮೋರಿಯಲ್ ಟೂರ್ನಿಮೆಂಟ್ನಲ್ಲಿ ಸ್ಟಾರ್ ಇಂಡಿಯನ್ ಕುಸ್ತಿಪಟು ವಿನೇಶ್ ಪೋಗಾಟ್ 2017 ವಿಶ್ವ ಚಾಂಪಿಯನ್ ಬೆಲಾರಸ್ನ ವನೇಸಾ ಕಲಾಡ್ಜಿನ್ಸ್ಕಿ ಅವರನ್ನು ಸೋಲಿಸಿ ಚಿನ್ನದ ಪದಕ ಗೆದ್ದರು. ಹರಿಯಾಣದ ಭಿವಾನಿ ಮೂಲದ ವಿನೇಶ್ 53 kg ಪಂದ್ಯಗಳಲ್ಲಿ 10-8 ಮುನ್ನಡೆ ಸಾಧಿಸಿದರು. 53 kg ವಿಭಾಗದಲ್ಲಿ ಟೋಕಿಯೋ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆದ ಏಕೈಕ ಭಾರತೀಯ ಮಹಿಳಾ ಕುಸ್ತಿಪಟು ಇವರು. ಸೊ 3 ಈಸ್ ದಿ ರೈಟ್ ಆನ್ಸರ್. RBI ಇತ್ತೀಚೆಗೆ ಈ ಕೆಳಗಿನ ಯಾವ ಪಾವತಿ ಬ್ಯಾಂಕ್ ಅನ್ನು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳಾಗಿ ಗೊತ್ತುಪಡಿಸಿದೆ? ಸರಿಯಾದ ಉತ್ತರ ಆಪ್ಷನ್ 2, ಫಿನೋ ಪೇಮೆಂಟ್ಸ್ ಬ್ಯಾಂಕ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1934 ರಿಸರ್ವ್ ಬ್ಯಾಂಕ್ ಕಾಯ್ದೆಯ 2ನೇ ವೇಳಾಪಟ್ಟಿಯಲ್ಲಿ ಫಿನೋ ಪಾವತಿ ಬ್ಯಾಂಕ್ ಅನ್ನು ಸೇರಿಸಿದೆ. ಈ ಸೇರ್ಪಡೆ ಫಿನೋ ಪೇಮೆಂಟ್ಸ್ ಬ್ಯಾಂಕ್ ನಿಗದಿತ ವಾಣಿಜ್ಯ ಬ್ಯಾಂಕ್ ಅಥವಾ ಸರಳವಾಗಿ ನಿಗದಿತ ಬ್ಯಾಂಕುಗಳ ಸ್ಥಿತಿಯನ್ನು ನೀಡುತ್ತದೆ. ಫಿನೋ ಈಗ ಖಜಾನೆಯಲ್ಲಿ ತನ್ನ ಬ್ಯಾಂಕಿಂಗ್ ಸ್ಥಾನವನ್ನು ಹೆಚ್ಚಿಸಲು ಮತ್ತು ದ್ರವ್ಯತೆ ಹೊಂದಾಣಿಕೆ ಸೌಲಭ್ಯ, ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ವಿಂಡೋದಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತದೆ. ಸೊ 2 ಈಸ್ ದಿ ರೈಟ್ ಆನ್ಸರ್. ಶೂನ್ಯ ತಾರತಮ್ಯ ದಿನ, ಜೀರೋ ಡಿಸ್ಕ್ರಿಮಿನೇಷನ್ ಡೇ ಅನ್ನು ಅನ್ಏಡ್ಸ್ 2014 ಪ್ರಾರಂಭಿಸಿತು. ಈ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ 1, March 1. ಪ್ರತಿ ವರ್ಷ March 1 ಶೂನ್ಯ ತಾರತಮ್ಯ ದಿನವನ್ನು ನಡೆಸಲಾಗುತ್ತದೆ. ಇದರ ಉದ್ದೇಶ ಯಾವುದೇ ಅಡೆತಡೆಗಳನ್ನು ಲೆಕ್ಕಿಸದೆ ಘನತೆಯಿಂದ ಪೂರ್ಣ ಜೀವನವನ್ನು ನಡೆಸಲು ತಮ್ಮ ಕಾನೂನು ಮತ್ತು ನೀತಿಗಳಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲ ಜನರ ಸಮಾನತೆ, ಸೇರ್ಪಡೆ ಮತ್ತು ರಕ್ಷಣೆಯ ಹಕ್ಕನ್ನು ಖಚಿತಪಡಿಸುವುದು. ಈ ದಿನವನ್ನು ಯುನೈಟೆಡ್ ನೇಷನ್ಸ್ ಪ್ರೋಗ್ರಾಂ ಆನ್ HIV/AIDS 2004 ಪ್ರಾರಂಭಿಸಿತು. ಶೂನ್ಯ ತಾರತಮ್ಯ ದಿನದ ಥೀಮ್ 2021, ಅಸಮಾನತೆಗಳನ್ನು ಕೊನೆಗೊಳಿಸಿ, ಎಂಡ್ ಇನ್ಇಕ್ವಾಲಿಟೀಸ್. ಸೊ 1 ಈಸ್ ದಿ ರೈಟ್ ಆನ್ಸರ್. ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ 2021 ಈ ಕೆಳಗಿನ ಯಾವುದು ಗರಿಷ್ಠ ಪ್ರಶಸ್ತಿಗಳನ್ನು ಗೆದ್ದಿದೆ? ಸರಿಯಾದ ಉತ್ತರ ಆಪ್ಷನ್ 4, ದ ಕ್ರೌನ್. ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ 2021 February 28 ಅಮೇರಿಕನ್ ಮತ್ತು ಅಂತಾರಾಷ್ಟ್ರೀಯ ಮತ್ತು ಅಮೇರಿಕನ್ ಟೆಲಿವಿಷನ್ ಚಲನಚಿತ್ರಗಳಲ್ಲಿನ ಶ್ರೇಷ್ಠತೆಯನ್ನು ಗುರುತಿಸಲು ನಡೆಯಿತು.
ಇದು ವಾರ್ಷಿಕ ಕಾರ್ಯಕ್ರಮದ 78ನೇ ಆವೃತ್ತಿಯಾಗಿದ್ದು ಇದು ಹಾಲಿವುಡ್ ಫಾರಿನ್ ಪ್ರೆಸ್ ಅಸೋಸಿಯೇಷನ್ ಆಯ್ಕೆ ಮಾಡಿದಂತೆ ಅಮೆರಿಕನ್ ಟೆಲಿವಿಷನ್ನಲ್ಲಿ ಅತ್ಯುತ್ತಮವಾದದ್ದು ಮತ್ತು 2020 ಮತ್ತು 2021ರ ಆರಂಭದಲ್ಲಿನ ಚಲನಚಿತ್ರಗಳನ್ನು ಗೌರವಿಸಿತು. ಅಮೆರಿಕನ್ ಟಿವಿ ಸರಣಿ ದಿ ಕ್ರೌನ್ 4 ಪ್ರಶಸ್ತಿಗಳೊಂದಿಗೆ ಸಮಾರಂಭದಲ್ಲಿ ಹೆಚ್ಚಿನ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿತು. ಅಮೆರಿಕದ ದಿವಂಗತ ನಟ ಚಾಡ್ವಿಕ್ ಬೋಸ್ಮನ್ ಅವರು ಮರಣೋತ್ತರವಾಗಿ ಡ್ರಾಮಾ ವಿಭಾಗದಲ್ಲಿ ಅತ್ಯುತ್ತಮ ನಟನೆಗಾಗಿ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನು ಗೆದ್ದರು. ಸೊ 4 ಇಸ್ ದಿ ರೈಟ್ ಆನ್ಸರ್. ಆರ್ಕ್ಟಿಕ್ ಪ್ರದೇಶದ ಹವಾಮಾನ ಮತ್ತು ಪರಿಸರವನ್ನು ಮೇಲ್ವಿಚಾರಣೆ ಮಾಡಲು ಯಾವ ದೇಶದಿಂದ ಹೊಸ ಉಪಗ್ರಹ ಆರ್ಕ್ಟಿಕ ಎಂ ಉಡಾವಣೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ 3, ರಷ್ಯಾ. ರಷ್ಯಾದ ಬಾಹ್ಯಾಕಾಶ ನಿಗಮ ರೋಸ್ಕೋಸ್ಮೋಸ್ ತನ್ನ ಉಪಗ್ರಹವನ್ನು ಆರ್ಕ್ಟಿಕ್ನ ಹವಾಮಾನ ಮತ್ತು ಪರಿಸರವನ್ನು ಮೇಲ್ವಿಚಾರಣೆ ಮಾಡಲು ಯಶಸ್ವಿಯಾಗಿ ಉಡಾವಣೆ ಮಾಡಿತು. ಆರ್ಕ್ಟಿಕ ಎಂ ಎಂಬ ಉಪಗ್ರಹವನ್ನು ಫೆಬ್ರವರಿ 28, 2021ರಂದು ಕಜಾಕಿಸ್ತಾನದ ಬೈಕೋನೂರ್ ಕಾಸ್ಮೋಡ್ರೋಮ್ನಿಂದ ಸೋಯಚ್-2-1B ಕ್ಯಾರಿಯರ್ ರಾಕೆಟ್ನಲ್ಲಿ ಉಡಾಯಿಸಲಾಯಿತು. ಈ ಕಾರ್ಯಾಚರಣೆ ಹವಾಮಾನ ಮತ್ತು ಜಲವಿಜ್ಞಾನ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಆರ್ಕ್ಟಿಕ್ ಪ್ರದೇಶದ ಹವಾಮಾನ ಮತ್ತು ಪರಿಸರವನ್ನು ಮೇಲ್ವಿಚಾರಣೆ ಮಾಡಲು ಮಾಹಿತಿಯನ್ನು ಸಂಗ್ರಹಿಸಲು ಈ ಉಪಗ್ರಹ ಸಹಾಯ ಮಾಡುತ್ತದೆ. ಸೊ 3 ಇಸ್ ದಿ ರೈಟ್ ಆನ್ಸರ್. ಅಮೆಜೋನಿಯಾ 1 ಉಪಗ್ರಹವನ್ನು ಇಸ್ರೋ 19 ಉಪಗ್ರಹಗಳಲ್ಲಿ ಪ್ರಾಥಮಿಕ ಪೇಲೋಡ್ ಆಗಿ PSLV-C51ನಲ್ಲಿ 2021ರ ಮೊದಲ ಲಿಫ್ಟ್ ಆಫ್ನಲ್ಲಿ ಉಡಾವಣೆ ಮಾಡಿತು. ಅಮೆಜೋನಿಯಾ 1 ಉಪಗ್ರಹ ಯಾವ ದೇಶಕ್ಕೆ ಸೇರಿದೆ? ಸರಿಯಾದ ಉತ್ತರ ಆಪ್ಷನ್ 4, ಬ್ರೆಜಿಲ್. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 20 ಉಪಗ್ರಹಗಳೊಂದಿಗೆ 2021ರ ಮೊದಲ ಉಡಾವಣೆಯನ್ನು ಫೆಬ್ರವರಿ 28, 2021ರಂದು ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಕೈಗೊಂಡಿತು. ಪೋಲಾರ್ ಸ್ಯಾಟಲೈಟ್ ಉಡಾವಣಾ ವಾಹನ PSLV-C51 ಅನ್ನು 19 ಪೇಲೋಡ್ಗಳನ್ನು ಉಡಾಯಿಸಲು ಬಳಸಲಾಗುತ್ತಿತ್ತು. ಇದರಲ್ಲಿ ಬ್ರೆಜಿಲ್ನ 637 ಕೆಜಿಯ ಅಮೆಜೋನಿಯಾ 1 ಉಪಗ್ರಹವನ್ನು ಅದರ ಪ್ರಾಥಮಿಕ ಪ್ರಯಾಣಿಕರು ಮತ್ತು 18 ಇತರ ಸಹ ಪ್ರಯಾಣಿಕರ ಉಪಗ್ರಹಗಳು ಸೇರಿವೆ. 18 ಸಹ ಪ್ರಯಾಣಿಕರ ಉಪಗ್ರಹಗಳು ಐಎನ್ ಸ್ಪೇಸ್ನಿಂದ 4 ಮತ್ತು NSIL-ನಿಂದ 14 ವಾಣಿಜ್ಯ ಉಪಗ್ರಹಗಳನ್ನು ಒಳಗೊಂಡಿವೆ. ಇದರಲ್ಲಿ ಭಾರತದಿಂದ 1 ಮತ್ತು ಯುನೈಟೆಡ್ ಸ್ಟೇಟ್ಸ್ನಿಂದ 13 ಸೇರಿವೆ. ಈ ಉಡಾವಣೆಯೊಂದಿಗೆ PSLV ಕಕ್ಷೆಯಲ್ಲಿ ಸೇರಿಸಿದ ವಿದೇಶಗಳ ಒಟ್ಟು ಗ್ರಾಹಕ ಉಪಗ್ರಹಗಳ ಸಂಖ್ಯೆ 34 ದೇಶಗಳಿಂದ 342 ಉಪಗ್ರಹಗಳನ್ನು ತಲುಪಿದೆ. ಸೊ 4 ಇಸ್ ದಿ ರೈಟ್ ಆನ್ಸರ್. ಪ್ರತಿ ವರ್ಷ March 1ರಂದು ನಾಗರಿಕ ಖಾತೆಗಳ ದಿನ ಸಿವಿಲ್ ಅಕೌಂಟ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ. 2021ರಲ್ಲಿ ದಿನದ ಯಾವ ಆವೃತ್ತಿಯನ್ನು ಗಮನಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ 1, 45ನೇ ಆವೃತ್ತಿಯನ್ನು ಗಮನಿಸಲಾಯಿತು. ಭಾರತೀಯ ಸಿವಿಲ್ ಅಕೌಂಟ್ ಸರ್ವಿಸ್ ಇಂಡಿಯನ್ ಸಿವಿಲ್ ಅಕೌಂಟ್ ಸರ್ವಿಸ್ ICAS 1976ರಲ್ಲಿ ಪ್ರಾರಂಭವಾದಾಗಿನಿಂದ ಪ್ರತಿ ವರ್ಷ March 1ರಂದು ಸಿವಿಲ್ ಅಕೌಂಟ್ಸ್ ದಿನವನ್ನು ಆಚರಿಸಲಾಗುತ್ತದೆ. 2021ನೇ ವರ್ಷವು 45ನೇ ಸಿವಿಲ್ ಅಕೌಂಟ್ಸ್ ಡೇ ಆಚರಣೆಯನ್ನು ಸೂಚಿಸುತ್ತದೆ. ಸೊ 1 ಇಸ್ ದಿ ರೈಟ್ ಆನ್ಸರ್. ಸರಸ್ ಅಜೀವಿಕ ಮೇಳ 2021. ಸರಸ್ ಅಜೀವಿಕ ಮೇಳ 2021ನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ 3, ನೋಯ್ಡಾ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಮತ್ತು ಆಹಾರ ಸಂಸ್ಕರಣಾ ಸಚಿವ ಶ್ರೀ ನರೇಂದ್ರ ಸಿಂಗ್ ತೋಮರ್ ಅವರು ಸರಸ್ ಅಜೀವಿಕ ಮೇಳ 2021ನ್ನು ಫೆಬ್ರವರಿ 26, 2021ರಂದು ನೋಯ್ಡಾ ಹಾತ್ನಲ್ಲಿ ಉದ್ಘಾಟಿಸಿದರು. ಮೇಳವು 2021 March 14ರವರೆಗೆ ಮುಂದುವರಿಯುತ್ತದೆ. ಮೇಳದಲ್ಲಿ 300ಕ್ಕೂ ಹೆಚ್ಚು ಗ್ರಾಮೀಣ ಸ್ವಸಹಾಯ ಗುಂಪುಗಳು, ಸ್ವಸಹಾಯ ಸಂಘ ಮತ್ತು 27 ರಾಜ್ಯಗಳ ಕುಶಲಕರ್ಮಿಗಳು ಭಾಗವಹಿಸುತ್ತಿದ್ದಾರೆ. ಇದನ್ನು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ DNRLM ಅಡಿಯಲ್ಲಿ ಆಯೋಜಿಸಿದೆ. ಉದ್ದೇಶ DNRLM ಬೆಂಬಲದೊಂದಿಗೆ ರೂಪುಗೊಂಡ ಗ್ರಾಮೀಣ ಮಹಿಳೆಯರ ಸ್ವಸಹಾಯ ಗುಂಪುಗಳನ್ನು ಒಂದೇ ವೇದಿಕೆಯಡಿಯಲ್ಲಿ ಅವರ ಕೌಶಲ್ಯಗಳನ್ನು ತೋರಿಸಲು, ಅವರ ಉತ್ಪನ್ನಗಳನ್ನು ಮಾರಾಟ ಮಾಡಲು ಮತ್ತು ಬೃಹತ್ ಖರೀದಿದಾರರೊಂದಿಗೆ ಸಂಪರ್ಕವನ್ನು ಬೆಳೆಸಲು ಸಹಾಯ ಮಾಡಲು. ಸೊ 3 ಇಸ್ ದಿ ರೈಟ್ ಆನ್ಸರ್. ಇಲ್ಲಿ ನೋಡಬಹುದು ಸರಸ್ ಅಜೀವಿಕ ಮೇಳ. ಲ್ಯಾಂಡ್ ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ LPAI ತನ್ನ 9ನೇ ಸಂಸ್ಥಾಪನಾ ದಿನವನ್ನು March 1, 2021ರಂದು ಆಚರಿಸಿತು. ಲ್ಯಾಂಡ್ ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ? ಸರಿಯಾದ ಉತ್ತರ ಆಪ್ಷನ್ 1, ಗೃಹ ಸಚಿವಾಲಯ. ಲ್ಯಾಂಡ್ ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ತನ್ನ 9ನೇ ಪ್ರತಿಷ್ಠಾನ ದಿನವನ್ನು March 21, 2021ರಂದು ಆಚರಿಸಿತು. ನೆನಪಿಡುವ ಪ್ರಮುಖ ಅಂಶಗಳು:
ಲ್ಯಾಂಡ್ ಫೋರ್ಸ್ ಅಥಾರಿಟಿ ಆಫ್ ಇಂಡಿಯಾ ಭಾರತ ಸರ್ಕಾರದ ಗೃಹ ಸಚಿವಾಲಯದ ಅಧೀನದಲ್ಲಿರುವ ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಸ್ಥಾಪನೆ ಲ್ಯಾಂಡ್ ಫೋರ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂದರೆ LPAI ಅನ್ನು March 1, 2012 ಭಾರತ ಸಂಸತ್ತಿನ ಲ್ಯಾಂಡ್ ಫೋರ್ಸ್ ಅಥಾರಿಟಿ ಆಫ್ ಇಂಡಿಯಾ ಆಕ್ಟ್ 2010 ಸ್ಥಾಪಿಸಿತು. ಪ್ರಧಾನ ಕಚೇರಿ ನವದೆಹಲಿ. ಅಧ್ಯಕ್ಷರು ಶ್ರೀ ಆದಿತ್ಯ ಮಿಶ್ರಾ. ಇದರ ಪಾತ್ರ ಭಾರತದಲ್ಲಿ ಗಣಿ ಮೂಲಸೌಕರ್ಯಗಳನ್ನು ರಚಿಸುವುದು, ನವೀಕರಿಸುವುದು, ನಿರ್ವಹಿಸುವುದು ಮತ್ತು ನಿರ್ವಹಿಸುವುದು. ಇದು ಭಾರತದ ಗಡಿಗಳಲ್ಲಿ ಹಲವಾರು ಸಂಯೋಜಿತ ಚೆಕ್ಪೋಸ್ಟ್ಗಳನ್ನು ನಿರ್ವಹಿಸುತ್ತದೆ. ಸೊ ಒನ್ ಈಸ್ ದಿ ರೈಟ್ ಆನ್ಸರ್. 14 ದಿನಗಳ ಅಗರ್ತಲಾ ಅಂತಾರಾಷ್ಟ್ರೀಯ ಪುಸ್ತಕ ಮೇಳದ 39ನೇ ಆವೃತ್ತಿ ಪ್ರಾರಂಭವಾಗಿದೆ. ಪುಸ್ತಕ ಮೇಳದಲ್ಲಿ ತನ್ನ ಸ್ಟಾಲ್ ಸ್ಥಾಪಿಸಿದ ವಿದೇಶಿ ದೇಶವನ್ನು ಹೆಸರಿಸಿ. ಸರಿಯಾದ ಉತ್ತರ ಆಪ್ಷನ್ 4, ಬಾಂಗ್ಲಾದೇಶ. ಅಗರ್ತಲಾ ಅಂತಾರಾಷ್ಟ್ರೀಯ ಪುಸ್ತಕ ಮೇಳದ 39ನೇ ಆವೃತ್ತಿಯನ್ನು February 26, 2021 ತ್ರಿಪುರ ಮುಖ್ಯಮಂತ್ರಿ ಬಿಪ್ಲಬ್ ಕುಮಾರ್ ದೇವ್ ಅವರು ಹಪಾನಿಯ ಅಂತಾರಾಷ್ಟ್ರೀಯ ಮೇಳದ ಮೈದಾನದಲ್ಲಿ ಉದ್ಘಾಟಿಸಿದರು. 14 ದಿನಗಳ ಈ ಸುದೀರ್ಘ ಜಾತ್ರೆಯ ವಿಷಯವೆಂದರೆ ಏಕ್ ತ್ರಿಪುರ ಶ್ರೇಷ್ಠ ತ್ರಿಪುರ. ಒಟ್ಟಾರೆಯಾಗಿ 162 ಸ್ಟಾಲ್ಗಳನ್ನು ಸ್ಥಾಪಿಸಲಾಗಿದೆ. ಇದರಲ್ಲಿ ತ್ರಿಪುರ ಪ್ರಕಾಶಕರು ಮತ್ತು ಪುಸ್ತಕ ಮಾರಾಟಗಾರರ 96 ಸ್ಟಾಲ್ಗಳು, ಕೋಲ್ಕತ್ತಾ ಮತ್ತು ಪಶ್ಚಿಮ ಬಂಗಾಳದ 51 ಸ್ಟಾಲ್ಗಳು, ದೆಹಲಿಯಿಂದ 4 ಸ್ಟಾಲ್ಗಳು, ಅಸ್ಸಾಂನಿಂದ 8 ಸ್ಟಾಲ್ಗಳು, ದಮನ್ ಮತ್ತು ಡೈ, ಮುಂಬೈ, ರಾಜಸ್ಥಾನ್ ಮತ್ತು ನೆರೆಯ ಬಾಂಗ್ಲಾದೇಶದಿಂದ ತಲಾ 1 ಸ್ಟಾಲ್ಗಳು ಸೇರಿವೆ. ಸೊ 4 ಈಸ್ ದಿ ರೈಟ್ ಆನ್ಸರ್. ಅಜೇಂದ್ರ ಬಹದ್ದೂರ್ ಸಿಂಗ್ ಅವರನ್ನು ಭಾರತೀಯ ನೌಕಾಪಡೆಯ ಯಾವ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ FOC-IN-C ಆಗಿ ನೇಮಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ 2, ಈಸ್ಟರ್ನ್ ನೇವಲ್ ಕಮಾಂಡ್. ವೈಸ್ ಅಡ್ಮಿರಲ್ ಅಜೇಂದ್ರ ಬಹದ್ದೂರ್ ಸಿಂಗ್ ಅವರು 2021 March 1 ಈಸ್ಟರ್ನ್ ನೇವಲ್ ಕಮಾಂಡ್ ENC ಹೆಡ್ ಕ್ವಾರ್ಟರ್ ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ, ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ಅಧಿಕಾರ ವಹಿಸಿಕೊಂಡರು. ಅವರು ವೈಸ್ ಅಡ್ಮಿರಲ್ ಅತುಲ್ ಕುಮಾರ್ ಜೈನ್ ಬದಲಿಗೆ ಈ ಸ್ಥಾನ ವಹಿಸಿಕೊಂಡಿದ್ದಾರೆ. ಸೊ 2 ಈಸ್ ದಿ ರೈಟ್ ಆನ್ಸರ್. ಹೀರೋ ಇಂಡಿಯನ್ ವುಮೆನ್ಸ್ ಲೀಗ್ IWL 2020-21 ಆವೃತ್ತಿಯು ಭಾರತದ ಉನ್ನತ ವಿಭಾಗದ ಮಹಿಳಾ ಲೀಗ್ನ 5ನೇ ಆವೃತ್ತಿಯಾಗಿದೆ. ಈವೆಂಟ್ ಅನ್ನು ಯಾವ ರಾಜ್ಯವು ಆಯೋಜಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ 4, ಒಡಿಶಾ. ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಮುಂಬರುವ ಹೀರೋ ಇಂಡಿಯನ್ ವುಮೆನ್ಸ್ ಲೀಗ್ IWL 2020-21 ಆವೃತ್ತಿಯ ಆತಿಥೇಯರಾಗಿ ಒಡಿಶಾ ಅವರನ್ನು ಆಯ್ಕೆ ಮಾಡಲಾಗಿದೆ. 2021 ಪಂದ್ಯಾವಳಿ ಭಾರತದ ಉನ್ನತ ವಿಭಾಗದ ಮಹಿಳಾ ಲೀಗ್ IWL ನ 5ನೇ ಆವೃತ್ತಿಯಾಗಿದೆ. ಪಂದ್ಯಾವಳಿಯ ದಿನಾಂಕಗಳನ್ನು ಇನ್ನೂ ಅಂತಿಮಗೊಳಿಸಲಾಗಿಲ್ಲ. ಪಂದ್ಯಾವಳಿಯ ಉದ್ಘಾಟನಾ ಆವೃತ್ತಿಯು ಒಡಿಶಾದ ಕಟಕ್ನಲ್ಲಿ 2016 ನಡೆಯಿತು. ಸೊ 4 ಈಸ್ ದಿ ರೈಟ್ ಆನ್ಸರ್. ಗ್ಲೋಬಲ್ ಬಯೋ ಇಂಡಿಯಾ 2021 ನವದೆಹಲಿಯಲ್ಲಿ ಹರ್ಷವರ್ಧನ್ ಉದ್ಘಾಟಿಸಿದರು. ಈವೆಂಟ್ ಸಮ್ಮೇಳನದ ಯಾವ ಆವೃತ್ತಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ 3, 2ನೇ ಆವೃತ್ತಿ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ, ಭೂವಿಜ್ಞಾನ ಮತ್ತು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಹರ್ಷವರ್ಧನ್ ಅವರು ವರ್ಚುವಲ್ ಮೋಡ್ ಮೂಲಕ ನವದೆಹಲಿಯಲ್ಲಿ ಗ್ಲೋಬಲ್ ಬಯೋ ಇಂಡಿಯಾ 2021 2ನೇ ಆವೃತ್ತಿಯನ್ನು ಉದ್ಘಾಟಿಸಿದರು. 3 ದಿನಗಳ ಇವೆಂಟ್ 2021 March 1-3 ಡಿಜಿಟಲ್ ವೇದಿಕೆಯಲ್ಲಿ ನಡೆಯಲಿದೆ. ಥೀಮ್ 2021, ಜೈವಿಕ ವಿಜ್ಞಾನಕ್ಕೆ ಜೈವಿಕ ಆರ್ಥಿಕತೆ ಎಂಬ ಟ್ಯಾಗ್ ಸಾಲಿನೊಂದಿಗೆ ಜೀವನವನ್ನು ಪರಿವರ್ತಿಸುವುದು. ಉದ್ದೇಶ ಭಾರತದ ಜೈವಿಕ ತಂತ್ರಜ್ಞಾನ ಕ್ಷೇತ್ರದ ಶಕ್ತಿ ಮತ್ತು ಅವಕಾಶಗಳನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶಿಸಲು. ಈ ಕಾರ್ಯಕ್ರಮವನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಅಧೀನದಲ್ಲಿರುವ ಜೈವಿಕ ತಂತ್ರಜ್ಞಾನ ಇಲಾಖೆಯು ಅದರ ಸಾರ್ವಜನಿಕ ವಲಯದ ಕೈಗೆಟುವಿಕೆ ಮತ್ತು ಜೈವಿಕ ತಂತ್ರಜ್ಞಾನ ಉದ್ಯಮ ಸಂಶೋಧನಾ ನೆರವು ಮಂಡಳಿ ಸಹಯೋಗದೊಂದಿಗೆ ಕೈಗಾರಿಕಾ ಸಂಘದ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ, ಜೈವಿಕ ತಂತ್ರಜ್ಞಾನ ಸಂಘ, ಲೆಡ್ ಎಂಟರ್ಪ್ರೈಸಸ್ ಮತ್ತು ಇನ್ವೆಸ್ಟ್ ಇಂಡಿಯಾ ಸಹಭಾಗಿತ್ವದಲ್ಲಿ ನಡೆಯಲಿದೆ. ಭಾರತ ಸರ್ಕಾರವು 2025 ವೇಳೆಗೆ $150 ಬಿಲಿಯನ್ ಜೈವಿಕ ಆರ್ಥಿಕತೆಯನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದೆ. ಸೊ 3 ಈಸ್ ದಿ ರೈಟ್ ಆನ್ಸರ್. ಅಡ್ವಾಂಟೇಜ್ ಇಂಡಿಯಾ, ದ ಸ್ಟೋರಿ ಆಫ್ ಇಂಡಿಯನ್ ಟೆನ್ನಿಸ್, ಈ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಆಪ್ಷನ್ 2, ಅನಿಂದ್ಯಾ ದತ್ತ. ಬ್ಯಾಂಕರ್ ಆಗಿ ಬದಲಾದ ಲೇಖಕ ಅನಿಂದ್ಯಾ ದತ್ತ ಅವರು ತಮ್ಮ ಹೊಸ ಪುಸ್ತಕ ಅಡ್ವಾಂಟೇಜ್ ಇಂಡಿಯಾ, ದಿ ಸ್ಟೋರಿ ಆಫ್ ಇಂಡಿಯನ್ ಟೆನ್ನಿಸ್ ಅನ್ನು ಹೊರತಂದಿದ್ದಾರೆ. ಇದು ಭಾರತೀಯ ಟೆನ್ನಿಸ್ ಇತಿಹಾಸದ ಬಗ್ಗೆ ತಿಳಿಸುತ್ತದೆ. ಪುಸ್ತಕವು ಸ್ವಾತಂತ್ರ್ಯ ಪೂರ್ವ ಟೆನ್ನಿಸ್ ಮತ್ತು ಆರಂಭಿಕ ಆಟಗಾರರಾದ ರಾಮನಾಥನ್ ಕೃಷ್ಣನ್ ಮತ್ತು ವಿಜಯ್ ಅಮೃತರಾಜ್ ಅವರ ಸುತ್ತ ಇದೆ. ವೆಸ್ಟ್ಲ್ಯಾಂಡ್ ಸ್ಪೋರ್ಟ್ಸ್ ಪುಸ್ತಕದ ಪ್ರಕಾಶಕರು. ಸೊ 2 ಈಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 1, ಲ್ಯಾಂಡ್ ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ LPAI ನ ಪ್ರಧಾನ ಕಚೇರಿ ಎಲ್ಲಿದೆ? ಲ್ಯಾಂಡ್ ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಎಲ್ಲಿದೆ? ಪ್ರಶ್ನೆ 2,
53 ಕೆಜಿ ವಿಭಾಗದಲ್ಲಿ ಟೋಕಿಯೋ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆದ ಏಕೈಕ ಭಾರತೀಯ ಮಹಿಳಾ ಕುಸ್ತಿಪಟು ಯಾರು? 53 ಕೆಜಿ ವಿಭಾಗದಲ್ಲಿ ಟೋಕಿಯೋ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆದ ಏಕೈಕ ಭಾರತೀಯ ಮಹಿಳಾ ಕುಸ್ತಿಪಟು ಯಾರು? ಈ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಟ್ಟೇ ಕೊಡ್ತೀರಾ ಎಂಬಂಥ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.